ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಐಲ್ ಸಿಟಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನ್ಯೂಸ್ 18 ನ ಚುನಾವಣಾ ಚಕ್ರ ಗಾಡಿ ಇವತ್ತು ಬಂದಿದೆ ಇಲ್ಲಿ ಎಲ್ಲಾ ಹೋರಾಟಗಾರರಿದ್ದಾರೆ ಮೂರು ಪಕ್ಷದ ಬೆಂಬಲಿಗರಿದ್ದಾರೆ ಕಾರ್ಯಕರ್ತರಿದ್ದಾರೆ ಇವರು ಮುಂಬರುವಂತ ಚುನಾವಣೆಯಲ್ಲಿ ಅವರ ನಿಲುವನ್ನ ಏನಿದೆ ಮುಂಬರುವಂತ ಚುನಾವಣೆಯಲ್ಲಿ ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೆ ಕೂಡ ಇಲ್ಲಿ ತಯಾರಿದ್ದಾರೆ ಈಗ ಅವರು ಒಬ್ಬೊಬ್ಬರಾಗಿನೇ ನ್ಯೂಸ್ 18 ನ ಚುನಾವಣಾ ಚಕ್ರದಲ್ಲಿ ಅವರ ಅಭಿಪ್ರಾಯವನ್ನ ಹೇಳ್ತಾ ಹೋಗ್ತಾರೆ ಬನ್ನಿ ಕೇಳೋಣ ಸುಮಾರು ವರ್ಷಗಳ ಹಿಂದೆ ತೈಲನಗರಿ ಅಂತಕಂತ ಒಂದು ದೊಡ್ಡ ಬಿರುದನ್ನ ಪಡೆದಿತ್ತು ನಾವೆಲ್ಲ ಚಳ್ಳಕೆರೆಯಿಂದ ಹೊರ ತಾಲೂಕು ಜಿಲ್ಲೆಗೆ ಹೋದ್ರೆ ಏ ಆಯಿಲ್ ಸಿಟಿಯಿಂದ ಬಂದರು ಅಂತ ನಾವು ಹೆಮ್ಮೆಗೆ ಹೇಳ್ಕೊಂತಿದೀವಿ ಅಂತ ಆಯಿಲ್ ಸಿಟಿನ ಇವತ್ತು ಇವತ್ತು ಆಯಿಲ್ ಸಿಟಿನ ಅಡಿಕೆ ಸಿಟಿ ಅಂತಕಂತ ದೊಡ್ಡ ಪ್ರಮಾಣದ ದೊಡ್ಡ ಹೆಸರನ್ನ ತಂತ ತರ್ತಲಿ ಕೊಟ್ಟಿರ್ತಕ್ಕಂಥ ರಘುಮೂರ್ತಿ ಅವರು ನಿಜವಾಗ್ಲೂ ಕೂಡ ಈ ತಾಲೂಕು ಬೇಕಾಗಿದೆ ಯಾಕಂದ್ರೆ ಬರದ ನಾಡು ಇವತ್ತು ಬರದ ನಾಡು ಅನ್ಸ್ಕೊಂಡಂತ ಚಳ್ಳಕೆರೆ ಇವತ್ತು ಸುಭಿಕ್ಷೆಯ ನಾಡಾಗ್ತಾ ಇದೆ ಮಲೆನಾಡು ಆಗ್ತಾ ಇದೆ ಭಕ್ತರ ನಾಡು ಇವತ್ತು ನಾಯಕನಟ್ಟಿ ಏನು ದೇವಸ್ಥಾನ ಇದೆ ಅಂತ ಭಕ್ತರ ನಾಡು ಇವತ್ತು ದೇವರ ನಾಡಾಗ್ತಿದೆ ಯಾವ ಹಳ್ಳಿಗನ್ನು ನೋಡಿ ಸುಮಾರು 10-12 ದೇವಸ್ಥಾನ ನಡೀತದವೆ ಇವತ್ತೆಲ್ಲ ಎಲ್ಲೆಲ್ಲ ಹೋಗ್ಬೇಕಿತ್ತು ನಮ್ಮ ಮಕ್ಕಳು ಬಡ ಮಕ್ಕಳು ಅದರಲ್ಲಿ ಓದ್ಕೊಂಡು ಅಲ್ಲೇ GTTC ಅಲ್ಲೇ ಟ್ರೈನಿಂಗ್ ಪಡ್ಕೊಂಡು ಅಲ್ಲೇ ಉದ್ಯೋಗ ಇಲ್ಲೇ ಸ್ಟಡಿ ಇಲ್ಲೇ ಡಿಗ್ರಿ ಇಲ್ಲೇ ಉದ್ಯೋಗ ಅಂತ ಒಂದು ಉದ್ಯೋಗಾವಕಾಶ ಕೂಡ ಕೊಟ್ಟಂತ ನಮ್ಮ ರಘುಮೂರ್ತಿ ಅವರು ನಿಜವಾಗ್ಲೂ ಕೂಡ ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ ಈ ಚಳ್ಳಕೆರೆ ತಾಲೂಕು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂತ ಮತ್ತನ್ನ ಹೇಳಕ್ ಇಷ್ಟಪಡ್ತೀನಿ ಓಟಿ ತಿಪ್ಪೇಸ್ವಾಮಿ ಅಂತ ನಾನು ರೈತ ಸಂಘದ ಮಾಜಿ ತಾಲೂಕು ಅಧ್ಯಕ್ಷ ಇಲ್ಲಿ ಈ ಚಳ್ಳಕೆರೆ ತಾಲೂಕಲ್ಲಿ ಬಹಳಷ್ಟು ಜನ ಬಹಳ ಬಡತನದಿಂದ ಜೀವನ ಮಾಡ್ತಕ್ಕಂಥ ಜನನೇ ಇರೋದು ಇದು ಒಂದು ಮೀಸಲು ಕ್ಷೇತ್ರ ಆಗೈತೆ ಇಲ್ಲಿ ಈಗೇನು ಹಾಲಿ ಶಾಸಕರು ಎರಡು ಬಾರಿ ಆರಿಸಿ ಬಂದಿದ್ದಾರೆ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಈ ಚಳ್ಳಕೆರೆ ತಾಲೂಕು ಆಗಿದ್ದಾವೆ ಇವತ್ತು ಏನು ವೇದಾವತಿ ನದಿಗೆ 5 ಕಡೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಸುಸಜ್ಜಿತವಾದ ರಸ್ತೆ ಚರಂಡಿಗಳು ನಿರ್ಮಾಣ ಮಾಡಿದ್ದಾರೆ ಶಾಸಕರು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಇನ್ನು ಮುಂದೆನೂ ಅವ್ರನ್ನ ಆರಿಸಿದರೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ಜನರಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ರವೀಶ್ ಕುಮಾರ್ ಅವರಿಗೆ ನಮ್ಮ ಮತ ನೀಡ್ತೀವಿ ಯಾಕೆ ರವೀಶ್ ಕುಮಾರ್ ನೀಡ್ತೀವಿ ಅಂದ್ರೆ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತು ಪಂಚರತ್ನ ಯಾತ್ರೆಗಳಲ್ಲಿ 5 ಪಬ್ಲಿಕ್ ಶಾಲೆ ಗ್ರಾಮ ಪಂಚಾಯತಿಗೆ 1 ಹೈಟೆಕ್ ಹಾಸ್ಪಿಟ್ಲು ವಯಸ್ಸಾರ 65 ವರ್ಷ ಆದವರಿಗೆ 5,000 ಪೆನ್ಷನ್ನು ಇತರೆ ಎಲ್ಲ ರೈತರು ಮತ್ತೆ ಮುಖ್ಯಮಂತ್ರಿ ಆದರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಮತ್ತೆ ಹೇಳ್ತಿದ್ದಾರೆ ಹಂಗಾಗಿ ನಾವು ಮತ್ತೆ ರವೀಶ್ ಕುಮಾರ್ ಅವರು 5 ವರ್ಷ ಸೋತಂತಹ ಅಭ್ಯರ್ಥಿ ನಿರಂತರವಾಗಿ ಚಳ್ಳಕೆರೆಯಲ್ಲಿ ಇದ್ದಾರೆ ಸ್ಥಳೀಯವಾಗಿ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಈಗ ಅವರು ಸ್ಥಳೀಕರೇ ಅಂತ ನಾವು ಹೊಂದ್ಕೊಂಡಿರೋದು ಅವರು ಹೊರಗಿನರು ಅಂತ ಅಂದ್ಕೊಂಡಿಲ್ಲ ಆ ರೀತಿ ಕೆಲಸ ಮಾಡ್ತಾರೆ ವಾಲ್ಮೀಕಿ ಜಯಂತಿ ಇತರ ಯಾವುದೇ ಜಯಂತಿಗಳಾಗಲಿ ಕನಕ ಜಯಂತಿ ಅಂಬೇಡ್ಕರ್ ಜಯಂತಿ ಎಲ್ಲಾ ಜಯಂತಿಗಳು ಬಂದು ಹೋಗ್ತಾ ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ನಾವು ರವೀಶ್ ಕುಮಾರ್ಗೆ ಓಟ್ ಮಾಡ್ತೀವಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಸಲ ಸನ್ಮಾನ್ಯ ನಮ್ಮ ರಘುಮೂರ್ತಿ ಸರ್ ಅವರು 10 ವರ್ಷದಿಂದ ಸತತ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಭಿವೃದ್ಧಿ ಅಂದ್ರೆ ರಘುಮೂರ್ತಿ ಸರ್ ಅಂದ್ರೆ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕು ಏನಿದೆ ಸಾಮಾನ್ಯ ಸಿಟಿ ಇತ್ತು ಇವತ್ತು ಮಾಡರ್ನ್ ಸಿಟಿ ಆಗಿ ಬದಲಾವಣೆ ಆಗಿದೆ ಅಂದ್ರೆ ನಮ್ಮ ರಘುಮೂರ್ತಿ ಸರ್ ಅವರು ಹಾಗೆ ನಮ್ಮ ಎಲ್ಲಾ ಗ್ರಾಮ ತಾಲೂಕಿನ ಗ್ರಾಮಗಳಿಗೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನಾಗಿ ಮಾಡಿ ಸಮುದಾಯ ಭವನದಿಂದ ಹಿಡಿದು ಶಾಲಾ ಕಟ್ಟಡದಿಂದ ಹಿಡಿದು ರಸ್ತೆ ಕಾಮಗಾರಿಗಳಾಯ್ತು ಹೌಸಿಂಗ್ ಆಯ್ತು ಎಲ್ಲವನ್ನು ಮಾಡಿ ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಈ ವರ್ಷನು ಈ ಸಲನು ಕೂಡ ನಮ್ಮ ರಘುಮೂರ್ತಿ ಸರ್ ಅವರು ಗೆಲ್ತಾರೆ ಯಾವುದೇ ಅನುಮಾನ ಇಲ್ಲದೆ ಗೆಲ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇಲ್ಲಿ ಎಲ್ಲರೂ ಅವ್ರವ್ರ ಪಕ್ಷದ ಬಗ್ಗೆ ನಮ್ಮ MLA ಸಾಹೇಬರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಅವ್ರದೇ ಹೇಳ್ಕೊಂತಾರೆ ಆದ್ರೆ ಯಾರು ಏನ್ ಮಾಡಿದಾರ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಎಲ್ಲರೂ ಅವ್ರವ್ರ ಪಕ್ಷದ ಪರವಾಗಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆದ್ರೆ ಈ ಗ್ರಾಮಕ್ಕಾಗ್ಲಿ ಯಾರಾಗ್ಲಿ ಏನು ಇದುವರೆಗೂ ಮಾಡಿಲ್ಲ ಮಾಡ್ತಾರೆ ನಮ್ಮ ತಾಲೂಕಿಗಾಗ್ಲಿ ಮಾಡ್ತಾರೆ ಯಾವ್ದು ಬೇಕಾದಷ್ಟು ಕೆಲಸ ಮಾಡ್ತಾರೆ ಆದ್ರೆ ಯಾವ್ದು ಅದು ಉಪಯೋಗ ಆಗಲ್ಲ ಆತರ ಕೆಲಸ ಮಾಡ್ತಾರೆ ಎಲ್ಲೋ ಹೋಗೋದು ಎಲ್ಲೋ ಚೆಕ್ ಟೈಮ್ ಮಾಡಿಸೋದು ಎಲ್ಲೋ ಒಂದು ಕಾಮಗಾರಿ ಮಾಡಿಸೋದು ಉದ್ಯೋಗ ಖಾತ್ರಿಗಳು ಯಾವ್ದ್ರಲ್ಲಿ ಮಾಡಿಸೋದು ಯಾವ್ದು
ಜನಸಾಮಾನ್ಯ ಯೂಸ್ ಆಗ್ತಿಲ್ಲ ನಮ್ಮೂರಲ್ಲಿ ಇಷ್ಟು ದೊಡ್ಡೂರು ಒಂದು ಎಜುಕೇಶನ್ ಸಿಸ್ಟಮೇ ಸರಿಲ್ಲ ಒಂದು ಇಷ್ಟು ದೊಡ್ಡೂರಿಗೆ ಒಂದು ಕಾಲೇಜ್ ಇಲ್ಲ ಇರೋದೊಂದು ಹೈಸ್ಕೂಲ್ ಐತೆ ಅದನ್ನು ನೆಟ್ಟ ನಡೀತಿಲ್ಲ ನಮ್ಮೂರಿಗೆ ಏನ್ ಮಾಡ್ತಿದ್ದಾರೆ ಇವರು ಅಂತ ನಾವು ಯಾರೇ ಆಗ್ಲಿ ಯಾರೇ ಗೆಲ್ಲಿ JDS ಗೆಲ್ಲಿ BJP ಗೆಲ್ಲಿ ಕಾಂಗ್ರೆಸ್ ಗೆಲ್ಲಿ ನಮಗೆ ಅದು ಬೇಕಿಲ್ಲ ನಮಗೆ ಒಟ್ಟು ಆ ಗೆದ್ದಂತ ನಾಯಕರು ಒಳ್ಳೆ ಒಂದು ಕೆಲಸ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಂತಿದ್ದೀವಿ ನನ್ನ ಹೆಸರು ಪ್ರಕಾಶ್ ಮೂರ್ತಿ ಅಂತ News18 ಅವರ ಚುನಾವಣಾ ಚಕ್ರಕ್ಕೆ ಅಭಿನಂದಿಸ್ತಾ ಇವತ್ತೇನು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ BJP ಆಳ್ವಿಕೆ ಮಾಡ್ತಿದೆಯೋ ಈ BJP ಆಳ್ವಿಕೆ ಮಾಡಂತ BJP ಪಕ್ಷ ಪ್ರಪ್ರಥಮವಾಗಿ ಇದಕ್ಕೆ ಈ ದೇಶದ ಸಂವಿಧಾನದ ಬಗ್ಗೆ ಇದಕ್ಕೆ ನಂಬಿಕೆ ಇಲ್ಲ ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶವನ್ನ ಮತ್ತು ರಾಜ್ಯವನ್ನ ಆಳ್ವಿಕೆ ಮಾಡ್ತಿಲ್ಲ ಜೊತೆಗೆ ಈ ದೇಶದಲ್ಲಿ ಇರುವಂತಹ ಪ್ರಜೆಗಳ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ ಜೊತೆಗೆ ಈ ಪ್ರಜೆಗಳ ಬಗ್ಗೆ ಸಹ ಅವ್ರಿಗೆ ನಂಬಿಕೆನೂ ಸಹ ಇಲ್ಲದಂಗಾಗಿದೆ ಅದಕ್ಕಾಗಿ ಇಂಥ ಪಕ್ಷ ಬೇಕಿಲ್ಲ ಎಲ್ಲೇವರೆಗೂ ಈ ಕ್ಷೇತ್ರ ಇರ್ತತೋ ಎಲ್ಲಿವರೆಗೂ ಎಷ್ಟೇ ಆಗಿರ್ತತೋ ಎಲ್ಲಿವರೆಗೂ ಜನರಲ್ ಇರ್ತತೋ ರಘುಮೂರ್ತಿ ಇರೋ ತನಕ ಚಳ್ಳಕೆರೆ ಚಳ್ಳಕೆರೆ ಇರೋ ತನಕ ರಘುಮೂರ್ತಿ ಅನ್ನಂತದೇ ನಮ್ಮ ಅಭಿಪ್ರಾಯ ಆಗಿರ್ತತೆ ಚಳ್ಳಕೆರೆ ಕ್ಷೇತ್ರದ ವಿಧಾನಸಭೆಯ ಚುನಾವಣೆ ಬಗ್ಗೆ ಇಲ್ಲಿ ಬಂದು ಚರ್ಚೆ ಮಾಡಬೇಕು ರೈತ ಬಾಂಧವರು ಮಾತಾಡಂತ ಹೇಳಿದ್ರೆ ಅವರೇ ಬಂದು ಇಲ್ಲಿಗೆ ನಮ್ಮ ಊರಿಗೆ ಬಂದಿದ್ದಾರೆ ಅವರೇ ಮಾತಾಡಂತ ಹೇಳಕ್ಕೆ ಮಾತಾಡ್ತಾ ಇದ್ವಿ ನಾವು ಕಾಂಗ್ರೆಸ್ನವ್ರು ಬಂದು ಮೊದಲು ರಘುಮೂರ್ತಿ ಅವರು ಓಟ್ ಕೊಡಂದ್ರೆ ನಾನು ದಾಕ್ಷಿಣ ಇಲ್ಲದೆ ಮಾಡಕ್ ಬರಲ್ಲಪ್ಪ ಅಂತ ಹೇಳಿದ್ವಿ ಈಗ ಅವ್ರು ಮಾಡ್ತಕ್ಕಂಥ ಚಳ್ಳಕೆರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಎಣ ಕೊಯ್ಯ ರೂಮ್ಗಳು ತೆಗೆದು ಹೋಗಿ ನೋಡಿದ್ರೆ ಅವರು ಕಿವತ್ತು ಹಂಗಿರಲ್ಲ ಅಂತ ಎಲ್ಲ ಕ್ಷೇತ್ರಗಳು ದೊಡ್ಡ ದೊಡ್ಡ ಮಾಡಿಸಿದ್ದಾರೆ ನಾವು ಇಷ್ಟು ಜನ ಬೇರೆ ಪಕ್ಷಕ್ಕೆ ಮಾಡ್ಕೊಂಡಿದ್ವಿ ಈಗ ನೋಡ್ಕೊಂಡ್ರೆ ಕೆಲಸ ಮಾಡಿದ್ರೆ ಒಂದು ದೃಷ್ಟಿ ಮಾಡಿದ್ರೆ ಯಾಕೆ ಓಟ್ ಹಾಕ್ಬಾರ್ದು ಅಂತಾನ ಅಂಥವು ಯಾಕೆ ಬಿಡಬಾರ್ದು ಅಂತ ಮನಸ್ಸು ಹೇಳ್ತೈತೆ ಅರ್ಕೆ ಮಾಡ್ಬೇಕು ಅಂತ ನಮ್ಮ ಮನಸ್ಸೈತಿ ಇನ್ನೇನು ಕಾಂಗ್ರೆಸ್ಗೆ ಹೋಗಿಲ್ಲ ಅವು ಇವು ಮಾಡ್ಬೇಕಂತ ಮನಸ್ಸೈತಿ ಎರಡು ಬಾರಿ ಶಾಸಕರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಒಬ್ಬ ಅಭಿವೃದ್ಧಿ ಅಧಿಕಾರಿ ಆದಂತಹ ಶ್ರೀಧರ ಸನ್ಮಾನ್ಯ ಟಿ ರಘುಮೂರ್ತಿ ಸರ್ ಅವರು ಮಾಡಿರ್ತಕ್ಕಂತಹ ಒಂದು ಒಂದು ಸೇವೆ ಅಂತಂದ್ರೆ ಅಂದ್ರೆ ತಪ್ಪಲಾರದು ಏನಪ್ಪ ಅಂದ್ರೆ ಹೆಚ್ಚಿನದಾಗಿ ಅವರು ಶಿಕ್ಷಣಕ್ಕೆ ಎಲ್ಲಾ ವರ್ಗದ ಜನರಿಗೂ ಹಾಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬಹುದು ಆರೋಗ್ಯ ಶಿಕ್ಷಣಕ್ಕಾಗಿರ್ಬಹುದು ಒಟ್ಟು ಸಾಮಾನ್ಯ ಜನರನ್ನು ಸಹ ಎಲ್ರಿಗೂ ಸಹ ಸ್ಪಂದಿಸ್ಬಿಟ್ಟು ಈ ಒಂದು ತಾಲೂಕನ್ನು ಮಾದರಿ ಒಂದು ನಗರವನ್ನಾಗಿ ಮಾಡಿರ್ತಕ್ಕಂತಹ ಶಾಸಕರು ಹಾಗೆ ಎಲ್ಲಾ ಒಂದು ಹಳ್ಳಿ ಗಾಡಿಗಳಲ್ಲಾಗಿರ್ಬಹುದು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ರಸ್ತೆಗಳಾಗಿರ್ಬಹುದು ಒಂದು ರೈತರಿಗೆ ಒಂದು ಸೌಲಭ್ಯವನ್ನು ಒದಗಿಸೋದ್ರ ಜೊತೆಗೆ ಒಟ್ಟು ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಒತ್ತನ್ನ ನೀಡ್ಬಿಟ್ಟು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬಹುದು GTTCH ಕಾಲೇಜ್ ಆಗಿರ್ಬಹುದು ಹಾಗೆ HPPC ಗೌರ್ಮೆಂಟ್ ಕಾಲೇಜ್ ಇನ್ನು ಹೆಚ್ಚಿನದಾಗಿ ಎಲ್ಲಾ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕಂತ ನಮ್ಮ ಶಾಸಕರು ಮುಂಬರುವ ದಿನಗಳಲ್ಲಿ ಅವರು ಹೆಚ್ಚಿನ ಒಂದು ಜಯಭೇರಿಯನ್ನ ಬಾರಿಸಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ವಹಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ ಏನಿಲ್ಲ ರಘುಮೂರ್ತಿ ಅವರು ಕಾಲಿಟ್ರು ಅದಕ್ಕಿಂತ ಮುಂಚೆನೆ ಇದು ಆಯಿಲ್ ಚೀಟಿ ಅಂತ ಹೆಸರಾಗಿತ್ತು ಇದು ತದನಂತರ ಇದು ಬರದ ನಾಡನ್ನೋ ಹೆಸರು ತಗೊಂತು ಆಯಿಲ್ ಚೀಟಿ ಅನ್ನೋ ಹೆಸರನ್ನೇ ಇಲ್ಲಂಗಾಯ್ತು 2013 ಬಂದ ತಕ್ಷಣ ಇಲ್ಲಿ ಕುಡಿಯಕ್ ನೀರಿಲ್ಲ ಜನರ ಪರಿಸ್ಥಿತಿ ನೋಡಿದ್ರು 2013 ಯಾವಾಗ ಗೆದ್ರು ಇಲ್ಲಿ ಏನಿತ್ತು ನೀರು ಸೋಸ ಸೇದ ಕಷ್ಟ ಐತಿ ಇಲ್ಲಿ 300 ಅಡಿ 400 ಅಡಿ 500 ಅಡಿ 600 ಅಡಿ 700 ಅಡಿ ಓದಿಸ್ಬಂತ ನೀರು ಸೋಸ ಬಹಳ ಕಡಿಮೆ ಆಗಿತ್ತು ಇದೇ ಸಾಣಿಕೆರೆಗೇನೆ ಇವತ್ತು ನಾವೆಂದು ಕೇಳಿದ್ವಿ ನಾವು ಚಿಕ್ಕುಡರಾಗಿದ್ದಾಗ ನಾವೆಂದು ಕೇಳಿದ್ವಿ ಸಾಣಿಕೆರೆಗೆ ಅವತ್ತೊಂದು ನೀರಿನಲ್ಲಿ ಬೋರ್ನಲ್ಲಿ ನೀರು ಉತ್ಪತ್ತಿ ಆಗುತ್ತೆ ಕಣಪ್ಪ ಅಂತೇಳಿ ಇವತ್ತು ನೋಡಿದ್ವಿ ಮೊನ್ನೆ ಸಾಕ್ಷಾತ್ ಕಣ್ಣ ನಾವೇ ನೋಡಿದ್ವಿ ಇವತ್ತು ಸೋರ್ಸಸ್ ನೀರು ಸೋರ್ಸಸ್ ಎಷ್ಟು ಯಾವ ಮಟ್ಟಿಗೆ ಇದೆಯಪ್ಪ ಅಂತ ಹೇಳಿದ್ರೆ ಇವತ್ತು ಕೇಸಿಂಗ್ ಪೈಪಲ್ಲಿ ನೀರು ಬರ್ತಾ ಇತ್ತು ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಚೆಕ್ ಡ್ಯಾಮ್ ಮಾಡಿರ್ತಕ್ಕಂಥದ್ದು ಅವರು ಗೆಲೆಯೋದ್ರಲ್ಲಿ ಯಾವುದೇ ಒಂದು ಹಿನ್ನಡೆ ಇಲ್ಲ ಇವತ್ತು ಏನಿದೆ ಜನನಾಡ ಮನಸ್ಸಿನಲ್ಲಿದ್ದಾರೆ ಅವರು ಇವತ್ತು ಜನನಾಯಕ ಅವರು ಏನೋ ಜನಪ್ರಿಯ ನಾಯಕ ಎಲ್ಲ ಇವತ್ತು ಎಲ್ಲರೂ ಇವತ್ತು ಆತನ ಪರವಾಗಿದ್ದಾರೆ ಜನ ಇವತ್ತು ಹೋಗ್ ಮಾಡ್ತಾರೆ ಅದರ ಪರವಾಗಿ ನಾನು ತಿಳಿಸ್ತೇನೆ ತಿಳಿಸ್ತೇನೆ ಚಳ್ಳಕೆರೆಯಲ್ಲಿ ರವೀಶ್ ಕುಮಾರ್ ಅವರು ಬಹಳ ಹಳ್ಳಿಗಳಲ್ಲಿ ತಿರುಗ್ತಾ ಸುಮಾರು ಕಾಂಗ್ರೆಸ್ BJP ಸೇರ್ಪಡೆ ಭರ್ಜರಿ ಸೇರ್ಪಡೆ ಆಗ್ತಿದ್ದಾರೆ ಸಾಲ ಮನ್ನಾ ಮಾಡ್ತಾರೆ ಸಾಲ ಮನ್ನಾ ಮಾಡಿದ್ವಿ 150 ಕೋಟಿ ಕರ್ನಾಟಕ 20,000 ಕೋಟಿ ಯಾರು ಸಾಲ ಮನ್ನಾ ಮಾಡೋಕ್ಕಾಗಿಲ್ಲ 20,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಸಿಶಕ್ತಿ ಸಾಲ ತಮಿಳ್ನಾಡು ಮಾದರಿಯಲ್ಲಿ 10,000 ಎಕರೆಗೆ 10,000 ಕೊಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಬಂದ ಸರ್ಕಾರ 10,000 ಯಾರು ಕೊಡೋಕ್ಕಾಗಲ್ಲ 10,000 ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವರು ಏನು ಮಾಡೋಕ್ಕಾಗಲ್ಲ ಬರೇ ಇದು ಇಂದಿರಾ ಕ್ಯಾಂಟೀನ್ ಮಾಡ್ರ ಒಬ್ಬರು ಉಮ್ಮಕ್ಕಾಗಲ್ಲ ಇಂದಿರಾ ಕ್ಯಾಂಟೀನ್ MLA ಯಾರು ಉಂಡಿಲ್ಲ ಇವತ್ತಿನವರೆಗೂ ಇಂದಿರಾ ಕ್ಯಾಂಟೀನ್ ಮಾಡ್ರೆ ಯಾರು ಉಮ್ಮಕ್ಕಾಗಲ್ಲ MLA ಕಾಂಗ್ರೆಸ್ನವರು ಸುಮ್ಮನೆ ಹೇಳ್ತಾರೆ ಕಾಂಗ್ರೆಸ್ನವರು ಅಷ್ಟೇ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಯಾರು ಉಮ್ಮಲ್ಲ ಬರೇ ಬಡವರು ಉಮ್ತಾರಷ್ಟೇ ಹೋಗು ಫಸ್ಟ್ ನೋಡ್ರಿ
ಇಂದ್ರೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮಾಡಿದಕ್ಕೆ ಸುಳ್ಳು ಸುದ್ದಿ ಅದಷ್ಟೇ. ಸುಮಾರು 10 ವರ್ಷದಿಂದ ಚಳ್ಳಕೆರೆ ಶಾಸಕ ರಘುಮೂರ್ತಿ ಸಾಹೇಬರು ಆಡಳಿತ ನಡೆಸಿದ್ದಾರೆ. ನಾನು ಅದು ಅವರು ಒಳ್ಳೆ ಆಡಳಿತ ನಡೆಸ್ತಾರೆ ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಭದ್ರಣ್ಣನ ಅವ್ರನ್ನ ಮೊನ್ನೆ ರೀಸೆಂಟ್ ಆಗಿ ಮಾಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ 10 ವರ್ಷದಿಂದ ಮಾಡದೇ ಇರೋಂತ ಅಧ್ಯಕ್ಷ ಸ್ಥಾನನ ಮೊನ್ನೆ ಏಲಕ್ ಮಾಡಿದ್ರು. ಅಂದ್ರೆ ದೀನ ದಲಿತರನ್ನ ಮುಖಕ್ಕೆ ತುಪ್ಪ ಸೋರುವಂತ ಕೆಲಸನ ಶಾಸಕ ರಘುಮೂರ್ತಿ ಅವರು ಮಾಡ್ತಾ ಇದ್ದಾರೆ. ಇದು ಅವ್ರ ದೀನ ದಲಿತರ ಮೇಲೆ ಮಾಡ್ತಿರೋ ದೌರ್ಜನ್ಯ ಮಾಡ್ತಿದ್ದಾರೆ ಅವರು. ನಮ್ ಕೆಟಿ ಕುಮಾರಸ್ವಾಮಿ ಅವರು ಇವತ್ತು ಸುಮಾರು 40-50 ಸಾವಿರ ಜನಗಳ ಹೆಸರು ಯಾರಾದ್ರೂ ನೆನಪು ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ ಕೆಟಿ ಕುಮಾರಸ್ವಾಮಿ ಬಿಟ್ಟ ಯಾರು ಇಲ್ಲ. ಬಡವರ ಬಂಧು ದೀನ ದಲಿತರ ನಾಯಕ ಮಾಜಿ ಸಚಿವ ತಿಪ್ಪೇಸ್ವಾಮಿ ಅವರ ಏಕೈಕ ಪುತ್ರ ಕೆಟಿ ಕುಮಾರಸ್ವಾಮಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚಳ್ಳಕೆರೆಯಲ್ಲಿ 2023ಕ್ಕೆ ಶಾಸಕರಾಗಿ ಆಯ್ಕೆಯಾದ ಖಚಿತ. ಅಭಿವೃದ್ಧಿ ಎಂದರೆ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ. ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚಿನ ರೀತಿಯಲ್ಲಿ ಸಹ ರಘುಮೂರ್ತಿ ಅವರು ಮಾಡಿದ್ದಾರೆ. ಇಲ್ಲಿ ಯಾರು ಮೊದಲಿಂದನೂ ಸಹ ಎಲ್ಲ ಶಾಸಕರು ಬಂದು ಹೋಗಿದ್ದಾರೆ. ಬಂದಾದಂತರ ನಮ್ಮ ಇಲ್ಲಿ ಸರ್ಕಾರದಲ್ಲಿ ಮಾಡುವಂತ ಕೆಲಸಗಳು ಹೆಚ್ಚಿನ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಜನಾಂಗದಲ್ಲಿ ಯಾರು ಭೇದ ಭಾವನೆ ಇಲ್ಲದೆ ಎಲ್ಲ ಕ್ಯಾಸ್ಟ್ಗಳನ್ನ ಮನ್ನಡಿಸಿ ಎಲ್ಲ ನಮ್ಮ ರಘುಮೂರ್ತಿ ಸಾಹೇಬರು ಒಂದು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಮಹಿಳೆಯರಿಗಾಗಿರ್ಬಾರ್ದು, ಪ್ರತಿ ಒಂದು ಪುರುಷರಿಗಾಗಿರ್ಬಾರ್ದು, ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಮ್ಮ ರಘುಮೂರ್ತಿ ಸಾಹೇಬರು. ಮತ್ತೊಮ್ಮೆ ರಘುಮೂರ್ತಿ, ಕಾಂಗ್ರೆಸ್ ಜೈ. 2023 ಈ ವರ್ಷದ ಎಲೆಕ್ಷನ್ ಅಲ್ಲಿ ರವೀಶ್ ಅಣ್ಣ 30,000 ಓಟ್ ನಲ್ಲಿ ಗೆಲ್ತಾರೆ. ಯಾಕಂತಂದ್ರೆ ಕುಮಾರಸ್ವಾಮಿ 150 ಕೋಟಿ ಸಾಲ ಮನ್ನಾ ಮಾಡಿರೋದು ಕುಮಾರಸ್ವಾಮಿ ಬಿಟ್ಟರೆ ಯಾವ ಪಕ್ಷದವರು ಮಾಡಿಲ್ಲ. ಪ್ರತಿಯೊಂದು ವಯಸ್ಸಾದವರಿಗೆ 5,000 ವಿದ್ಯಾಭ್ಯಾಸ ವೇತನ ಕೊಡ್ತಾರೆ, ಅದು ಕುಮಾರಸ್ವಾಮಿ ಒಬ್ಬರೇ. ಇನ್ನೂವರೆಗೆ ಯಾರು ಘೋಷಣೆ ಮಾಡಿಲ್ಲ. ಇನ್ನ ಹಾಸ್ಪಿಟಲ್, ಹೈಟೆಕ್ ಹಾಸ್ಪಿಟಲ್ ಮಾಡ್ಬೇಕಂತ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಪಂಚರತ್ನ ಯೋಜನೆಯಲ್ಲಿ. ಈ 5 ಯೋಜನೆಗಳನ್ನ ಕುಮಾರಸ್ವಾಮಿ ನೆರವೇರಿಸ್ತಾರೆ. ಯಾಕಂದ್ರೆ ಯಾರು ಕೂಡ ಭರವಸೆ ಕೊಟ್ಟ ಮೇಲೆ ನೆರವೇರಿಸಿರೋದಂದ್ರೆ ಅದು ಕುಮಾರಸ್ವಾಮಿ ಒಬ್ಬರೇ. ಇನ್ಯಾರು ಮಾಡಿಲ್ಲ ಮುಖ್ಯಮಂತ್ರಿ. ಅದು ಈ ವರ್ಷ 2023 30,000 ಓಟ್ ಮುಂದೆ ಯಾರು ಕೂಡ ಬರಕ್ಕಾಗಲ್ಲ. ರವಿಶಂಕರ್ ಅವರು ವಿನ್ ಆದೇ ಆಗ್ತಾರೆ, ಅದು ಶತ ಖಚಿತ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜನರ ಮಾತು. ಇದೀಗ ಸಣ್ಣದೊಂದು ಬ್ರೇಕ್. ಯಡಿಯೂರಪ್ಪ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News 18 ಚುನಾವಣಾ ಚಕ್ರ. ಇಗೂ ಬಂದಿದೆ ಉಲ್ಲಾಸ ಅಗರಬತ್ತಿ ಸುರಕ್ಷಿತ ಲ್ಯಾಬ್ನಲ್ಲಿ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ, ಇದು ಜನರ ಸಂಭ್ರಮ. ಇಂತಹ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇದ ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಎಲೆಕ್ಟ್ ಆಗೋದ್ ಯಾರು, ರಿಜೆಕ್ಟ್ ಆಗೋದ್ ಯಾರು, ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ. ಹೈ ಟೆನ್ಷನ್, ಹೈ ವೋಲ್ಟೇಜ್, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತಿದೆ ಫ್ರೀಡಮ್ ಆಪ್ನೊಂದಿಗೆ, ನೀವು ಡೌನ್ಲೋಡ್ ಮಾಡಿ. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ನೆನಪಿಡಿ, ಎಲ್ಲಾ ನೋನಿ ಅಮೃತ್ ನೋನಿ ಅಲ್ಲ, ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾವ ಪ್ಲಸ್. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿ ಯಾರು ಮುಂದಿಲ್ಲ. ಏ ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ, ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್, ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಮೂರ್ ಮಂದಿ ಜೀವ ಕೊಟ್ರಿ ರೋಡ್ಗೆ,
ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಅಟ್ಟ ಓಟ್ ಹಾಕು ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ ಮತ್ತ ಅಲ್ಲಿ ಅದೇ ಇಲ್ಲೇ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ ರೈತ ಹಾಳಾಗೋದ್ರ ಪರವಾಗಿಲ್ಲ ನೀವು ರಾಜಕಾರಣ ಬೇಕು ಅಧ್ವಾನ ಆಗಿದೆ ಶಾಸಕರಿದ್ರು ಸತ್ತಂಗೆ ಆಗಿದೆ 224 ಕ್ಷೇತ್ರಗಳ ಮತ ಮಿಡಿತ ಶಿವಾಜಿನಗರಕ್ಕೆ ಏನು ಬಂದಿಲ್ಲ ಯಾರು ಏನು ಕೊಟ್ಟಿಲ್ಲ ಹೋಗಿ ಕೋಟೆ ಹಾಕಲ್ಲ ನಾವು ರಾಮ ರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್ ನಿಮ್ಮ ಕ್ಷೇತ್ರ ನಿಮ್ಮ ಮತ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಉಲ್ಲೋ ಸಗರ್ಭತಿ ಪ್ರೆಸೆಂಟ್ಸ್ ಜನಮನಮತ ನಾಲೆಜ್ ಪಾರ್ಟ್ನರ್ ಫ್ರೀಡಂ ಆಪ್ ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ ಪ್ರೆಸೆಂಟೆಡ್ ಬೈ ಉಲ್ಲೋ ಸಗರ್ಭತಿ ಇನ್ನು ಸಾಧಾರಣ ಅಗರ್ಭತಿ ಅಲ್ಲ ಉಲ್ಲಾಸ್ ತನ್ನಿರಿ ನಾಲೆಜ್ ಪಾರ್ಟ್ನರ್ ಫ್ರೀಡಂ ಆಪ್ ಭಾರತ ಬದಲಾಗುತ್ತದೆ ಫ್ರೀಡಂ ಆಪ್ ನೊಂದಿಗೆ ನೀವು ಡೌನ್ಲೋಡ್ ಮಾಡಿ ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ ನೆನಪಿಡಿ ಎಲ್ಲಾ ನೋನಿ ಅಮೃತ್ ನೋನಿ ಅಲ್ಲ ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್ ಪೊಲಿಟಿಷಿಯನ್ ಗಳಿಗೆ ಪಂಚ ಕಜ್ಜಾಯ ರೆಡಿ ತೋರಿಸ್ತೀವಿ ಇವರ ಡ್ರಾಮಾ ನೋಡಿ ನಕ್ಬಿಡಿ ಇದು ಮಾತಿಗೆ ಮಾತು ಕೊಡುವ ಶೋ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ Presented by Ullas Agarbatti. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ನಾಲೆಜ್ ಪಾರ್ಟ್ನರ್ ಫ್ರೀಡಂ ಆಪ್ ಭಾರತ ಬದಲಾಗುತ್ತದೆ ಫ್ರೀಡಂ ಆಪ್ ನೊಂದಿಗೆ ನೀವು ಡೌನ್ಲೋಡ್ ಮಾಡಿ ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್ ವರ್ಷದ ಕನ್ನಡಿಗ ಅನ್ನೋದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಅದು ಒಂದು ಯೋಚನೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಹೆಮ್ಮೆ ಅನ್ಸುತ್ತೆ ವಿಶಿಷ್ಟವಾದ ಅನುಭವ ಬಹಳ ಶ್ಲಾಘನೀಯ ಇನ್ನು ಸಾಧನೆ ಮಾಡಕ್ಕೆ ಇದೊಂದು ಪ್ರೋತ್ಸಾಹ ಪ್ರತಿ ವರ್ಷ ಇಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ಸ್ಯಾಂಡಲ್ ಪ್ರೆಸೆಂಟ್ಸ್ ವರ್ಷದ ಕನ್ನಡಿಗ 2023 ಪ್ರೆಸೆಂಟೆಡ್ ಬೈ ಮೈಸೂರು ಸ್ಯಾಂಡಲ್ ಸೋ ಕೋಪವರ್ಡ್ ಬೈ ಉಲ್ಲಾಸ್ ಅಗರಬತ್ತಿ ಫ್ರೀಡಂ ಆಪ್ ಅಮೃತ್ ನೋನಿ ರಿಲಯನ್ಸ್ ಇಂಡಸ್ಟ್ರೀಸ್ ಬೆವರೇಜ್ ಪಾರ್ಟ್ನರ್ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಅಸೋಸಿಯೇಟ್ ಸ್ಪಾನ್ಸರ್ ಆರ್ಬಿಟ್ ವೈರ್ಸ್ ಅಂಡ್ ಕೇಬಲ್ಸ್ ಕಲರ್ಫುಲ್ ಬನ್ನಿ ಮುಕ್ತವಾಗಿ ಮಾತಾಡಿ ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ ಕೇಂದ್ರ ಆಗಿರ್ಬೋದು ಪ್ರಸ್ತುತ ಸರ್ಕಾರಗಳು ಏನಿದಾವೆ ಖಾಸಗೀಕರಣದ ಹೆಸರಿನಲ್ಲಿ ಡಿಜಿಟಲ್ ಇಂಡಿಯಾ ಅನ್ನುವಂತ ಹೆಸರಿನಲ್ಲಿ ಇವತ್ತು ಅನೇಕ ಬಡಜನರ ಜನಸಾಮಾನ್ಯರ ಬದುಕನ್ನು ಕಿತ್ಕೊಂಡ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದೀವಿ ಹಂಗಾಗಿ ಇವತ್ತು ದೇಶಕ್ಕೂ ಕಾಂಗ್ರೆಸ್ನ ಅವಶ್ಯಕತೆ ಇದೆ ರಾಜ್ಯಕ್ಕೂ ಸಮೇತ ಕಾಂಗ್ರೆಸ್ನ ಅವಶ್ಯಕತೆ ಇದೆ ನಮ್ಮ ತಾಲೂಕು ನಮಗೆ 18 ವರ್ಷ ವೋಟ್ ಪವರ್ ಬಂದಾಗ ಹೆಂಗಿತ್ತು ನಮ್ಮ ತಾಲೂಕು ಇವತ್ತು ಹೆಂಗಾಗಿದೆ ಹಂಗಾಗಿ ನಮಗೆ ನಾವ್ಯಾವ್ದೋ ವಿದ್ಯಾಭ್ಯಾಸ ಮಾಡ್ಕೊಂಡು ನಾವ್ಯಾವ್ದೋ ಟೀಚಿಂಗ್ ಫೀಲ್ಡ್ ಇನ್ನೊಂದ್ ಹೋಗೋಂತ ಮನಸ್ಥಿತಿ ಇದ್ರು ಕೂಡ ನಮ್ಮ MLA ರಘುಮೂರ್ತಿ ಅವರೇ ನಮ್ಗೆ ಇನ್ಸ್ಪಿರೇಷನ್ ಏನೋ ಇನ್ಸ್ಪಿರೇಷನ್ ಅವರೇ ನಮಗೆ ಹಂಗಾಗಿ ನಮಗೆ ಕಾಂಗ್ರೆಸ್ನ ನಾವು ಬಲಪಡಿಸಬೇಕು ಕಾಂಗ್ರೆಸ್ಗೆ ನಾವು ಮುಂದಿನ ದಿನಗಳಲ್ಲಿ ಓಟ್ ಹಾಕ್ಬೇಕು ಮತ್ತೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ನಮ್ಮ ತಾಲೂಕಿಗಂತೂ ನಮ್ಮ MLA ಅವಶ್ಯಕತೆ ಇದೆ ನೀಡೆಡ್ ವರ್ಕ್ಗಳು ನೀಡೆಡ್ ಏನೇನು ಬೇಕಾಗಿತ್ತು ಅವನ್ನೆಲ್ಲ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅವ್ರ ಮೊದಲ ಇಂಜಿನಿಯರ್ ಅವ್ರ ತಲೆಯೊಳಗೆ ಇನ್ನೂ ಬಹಳಷ್ಟು ಯೋಜನೆಗಳಾದವೆ ಅವೆಲ್ಲ ಯೋಜನೆಗಳಾದ್ರೆ ನಮ್ಮೂರು ಚಳಕೇರಿ ಸಮೇತ ಮಲ್ನಾಡು ಅನ್ಸ್ಕೊಳ್ಳೋದ್ರಲ್ಲಿ ಬೇರೆ ಇನ್ನೊಂದು ಮಾತೇ ಇಲ್ಲ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ರಕ್ಷಿತಾ ಎಲ್ ರಾಥೋಡ್ ಅಂತ ಎಲ್ರಿಗೂ ನಮಸ್ತೆ ಏನು ಈ ನಮ್ಮ ಚಳ್ಳಕೆರೆ ತಾಲೂಕು ಈಗ ನೀವು ಅಲ್ಲಿಂದಾನೆ ಬಂದಿದ್ದೀರಾ ಅಭಿವೃದ್ಧಿ ಅಂದ್ರೇನೆ ಚಳ್ಳಕೆರೆ ಅಭಿವೃದ್ಧಿ ಅಂದ್ರೇನೆ ರಘುಮೂರ್ತಿ ಸಾಹೇಬ್ರು ಅಂತ ಹೇಳ್ಬಹುದು ಅದೇ ರೀತಿ ಈ ಆರು ಚಿತ್ರದುರ್ಗ ಜಿಲ್ಲೆ ಇರುವಂತಹ ಜಿಲ್ಲೆಯಲ್ಲಿರುವಂತಹ ಆರು ತಾಲೂಕಿಗೂ ಉದಾಹರಣೆ ಅಂದ್ರೆ ಅಭಿವೃದ್ಧಿಯ ಹರಿಕಾರರು ಅಂತ ಒಬ್ಬ ಶ್ರೇಷ್ಠ ನಾಯಕರು ಅಂತ ಮೊನ್ನೆ ನಮ್ಮ DK ಸರ್ ಒಬ್ಬ ನಾನು ಕಂಡಂತಹ ಒಬ್ಬ MLA ಶ್ರೇಷ್ಠ ನಾಯಕರು ಅವರು ಟಿ ರಘುಮೂರ್ತಿ ಸಾಹೇಬ್ರು ಅಂತ ಹೇಳಿದ್ರು ಈ ಭಾರತಕ್ಕೆ ಸುವರ್ಣ ಯುಗ ತಂದುಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಇವತ್ತು ಒಂದಿನ ಅಲ್ಲ 2 ಡೇಸ್ ಅಲ್ಲ ಒಂದು ವೀಕ್ ಮಾತಾಡಿದ್ರು ನಮ್ಮ ಸಾಹೇಬ್ರ ಬಗ್ಗೆ ಆಗಿರ್ಬಹುದು ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ದಿನಗಳೇ ಸಾಲದು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಎರಡು ಸರಿ MLA ನ ನೋಡ್ಬಿಟ್ಟಿದೀವಿ ಅವರು ಮೊದಲು ಸರಿ ಮಾಡಿದಷ್ಟು ಕಾರ್ಯನ ಈ ಸರಿ ಮಾಡಲಿಲ್ಲ ಮತ್ತೆ ಈಗ ನಮ್ಮ JDS ರವೀಶ್ ಅವರು 30 ಸರಿ ಬಹಳ ಕಷ್ಟಪಟ್ಟು ಚುನಾವಣೆ ನಡೆಸಿದ್ರು ಆದ್ರೆ ಸ್ವಲ್ಪದ್ರಲ್ಲಿ ಸೋತರು ಈ ಸರಿ ಬಹಳ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೂ ನಾವು ಒಂದು ಚಾನ್ಸ್ ಕೊಡಬೇಕು ಅವರು ಗೆಲ್ಲಲಿ ಅವರು ಗೆದ್ದು
ನಮ್ಮ ಚಳ್ಳಕೆರೆ ಕ್ಷೇತ್ರದ ಕೆಲಸ ಕಾರ್ಯಗಳನ್ನ ಮಾಡಲಿ, ಕುಮಾರಸ್ವಾಮಿಗಳು ಅವ್ರ ಮುಖಾಂತರ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಟಿಆರ್ ಮಂಜುನಾಥ್ ಅಂತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಈ ಚಳ್ಳಕೆರೆ ಕ್ಷೇತ್ರನ ಇವತ್ತು ರಾಜ್ಯಾದ್ಯಂತ ಗುರುತಿರ್ತಕ್ಕಂತ ಶಾಸಕ ಯಾರಾದ್ರೂ ಇದ್ರೆ ಟಿ ರಘುಮೂರ್ತಿ ಅವರು. ಯಾಕಂದ್ರೆ ಕಾರಣ ಇಷ್ಟೇ, ನಾವು ಎಲ್ಲಾ ಪಕ್ಷಗಳು ಮಾತಾಡ್ತಾವೆ, ಯಾಕಂದ್ರೆ ಅವ್ರವ್ರದಾಗಿರ್ತಕ್ಕಂತ ಪಕ್ಷಗಳು ಇರ್ತಕ್ಕಂತ ವಿಚಾರ ಇದು. ಹಾಗಾಗಿ ದಯಮಾಡಿ ಬಂಧುಗಳೇ, ಈ ಶಾಸಕರು ಬಂದ ಮೇಲೆ ಈ ಕ್ಷೇತ್ರವನ್ನ ಸಾಕಷ್ಟು ಎಲ್ಲಾ ಸಮಾಜದವರಿಂದ ಎಲ್ಲ ಪ್ರತಿಯೊಬ್ಬ ಸಮಾಜವನ್ನ ಪ್ರೀತಿಸತಕ್ಕಂತ ವ್ಯಕ್ತಿ. ನಾನು ಯಾವುದೇ ಪಕ್ಷದ ವಿಚಾರ ಮಾತಾಡಲ್ಲ, ಯಾಕಂದ್ರೆ ನಾವು ಒಪ್ಪಬೇಕಾಗುತ್ತೆ, ಯಾಕಂದ್ರೆ ನಾವು ಅಭಿವೃದ್ಧಿಯನ್ನು ಒಪ್ಪಬೇಕಾಗುತ್ತೆ, ಕೆಲಸ ಮಾಡತಕ್ಕಂತ ವಿಚಾರ ಒಪ್ಪಬೇಕಾಗುತ್ತೆ, ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯವನ್ನ ಜನಗಳಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಹಂಚಬೇಕು ಅಂತಕ್ಕಂತ ಏಕೈಕ ವ್ಯಕ್ತಿಯಾಗಿರ್ತಕ್ಕಂತ ನಮ್ಮ ಶಾಸಕರಾಗಿದ್ದ ರಘುಮೂರ್ತಿ ಅವರು ಮೂರನೇ ಬಾರಿಗೂ ಶಾಸಕರಾಗಿ ಈ ಕ್ಷೇತ್ರವನ್ನ ಇನ್ನಷ್ಟು ಅತಿ ಹೆಚ್ಚು ರಾಜ್ಯಾದ್ಯಂತ ಹೆಸರನ್ನ ಮಾಡಿ ಈ ಕ್ಷೇತ್ರವನ್ನ ಹೆಸರು ಮಾಡಕ್ಕೆ ದಯಮಾಡಿ ಮುಂದಿನ ಬಾರಿಯೂ ಮೂರನೇ ಸಾರಿ ಶಾಸಕ ರಘುಮೂರ್ತಿ ಅವರು ಗೆದ್ದು ಈ ಕ್ಷೇತ್ರವನ್ನ ಬಹಳ ಉತ್ತಮ ಮಟ್ಟಕ್ಕೆ ಕೊಂಡೊಯ್ತದೆ ಅಂತೇಳಿ ತಾವು ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಇವತ್ತೇನು ಅಭಿವೃದ್ಧಿ ಅಧಿಕಾರ ಅಂತ ಹೆಸರಾಗಿದ್ರು, ಅದಕ್ಕೆ ತಕ್ಕಂತೆ ಇಡೀ ಕ್ಷೇತ್ರದಾದ್ಯಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಿಸಿ ರೋಡ್ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಒಂದು ಕಾಮಗಾರಿಯನ್ನು ಮಾಡಿ ಒಳ್ಳೆ ಯಶಸ್ವಿಯನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರ ಜನಗಳ ಸ್ಪಂದಿಸ್ತಾರೆ, ಕಷ್ಟ ಸುಖ ಸ್ಪಂದಿಸ್ತಾರೆ, ಅಷ್ಟೇ ಯಶಸ್ವಿಯಾಗಿ ಒಂದು ಸುರಕ್ಷಿತವಾಗಿ ಕ್ಷೇತ್ರವನ್ನ ಮಾಡಿದ್ದಾರೆ ಅಂದ್ರೆ ಇತಿಹಾಸದಲ್ಲಿ ಯಾವ ಎಮ್ಮಿಂದಿದ್ದಂತ ಎಮ್ಮೆಲ್ಗಳು ಯಾರೂ ಮಾಡಿಲ್ಲ. ಇವತ್ತು ಹೇಳ್ಬೇಕಂದ್ರೆ ರಘುಮೂರ್ತಿ ಅವರು ನಮ್ಮ ಇಡೀ 224 ಕಾನ್ಸ್ಟಿಟ್ಯೂಷನ್ ಒಳಗೆ ಎರಡನೇ ಸ್ಥಾನದಾಗಿದ್ದಾರೆ ಇವತ್ತು ಅಭಿವೃದ್ಧಿ ಮಾಡೋದ್ರಲ್ಲಿ. ನಾವು ಮುಂದೆ ಇನ್ನು ಸದಾ ಅವರು ಗೆದ್ದೇ ಗೆಲಿತಾರೆ ಎಂಬ ಒಂದು ವಿಶ್ವಾಸ ನಮಗಿದೆ. ನಾನು ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ, ಆದ್ರೆ ಎಲ್ಲರೂ ಹೇಳ್ತಾರೆ ಅಭಿವೃದ್ಧಿ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಇಷ್ಟ ದಿನ ಆಯ್ತು, ನಮ್ಮೂರಲ್ಲಿ ಸ್ಕೂಲ್ ಇದೆ, ಸುಮ್ನೆ ಬಿಲ್ಡಿಂಗ್ ಗಳೊಂದು ಕಟ್ಟಿದ್ದಾರೆ. ಆ ಸ್ಕೂಲ್ ಅಲ್ಲಿ 4 ಜನ ಟೀಚರ್ ಇದಾರೆ, ಆ ಹುಡುಗರಿಗೆ ಪಾಠ ಹೇಳ್ಕೊಡೋದಿಲ್ಲ. ಆರ್ಥಿಕವಾಗಿ ಬಲಿಷ್ಠವಾಗಿರೋರೆಲ್ಲರೂ ದೊಡ್ಡ ದೊಡ್ಡ ಸ್ಕೂಲಿಗೆ ಸೇರಿಸ್ತಾರೆ, ಬಡವ್ರ ಮಕ್ಳು ಓದ್ಕೊಳಕ್ಕೆ ಅಲ್ಲಿ ಏನೂ ಇಲ್ಲ. 4 ಜನ ಟೀಚರ್ ಬರ್ತಾರೆ, ಅವ್ರು ಯಾವುದೋ ಎಲ್ಲರೂ ಒಂದೇ ರೂಮ್ ಯಾಕೆಂದು ಪಾಠ ಮಾಡ್ತಾರೆ. ಕ್ಲೀನಾಗಿ ಒಂದು ಸ್ಕೂಲಿಗೆ ವ್ಯವಸ್ಥೆ ಇಲ್ಲ, ಮಾಸ್ಟರ್ ವ್ಯವಸ್ಥೆ ಇಲ್ಲ, ಹೈಸ್ಕೂಲ್ ಕೂಡ ಅಷ್ಟೇ, ಅದು ಬೇಕಾಬಿಟ್ಟು ಅಲ್ಲಿಗೂ ಅಷ್ಟೇ. ಯಾರೋ ಮಾಸ್ಟರ್ಗಳು, ಅಲ್ಲಿರೋ 4 ಜನ ಮಾಸ್ಟರ್ಗಳು ಬೇರೆಯವರಿಂದ ಆಟಕ್ಕೆ ಬಾಡಿಗೆ ಕೊಟ್ಟು ಹುಡುಗರನ್ನ ಕರೆಸ್ತಿದ್ದಾರೆ ಸ್ಕೂಲಿಗೆ. ಯಾರು ಬರಲಿಲ್ಲ ಅಂದ್ರೆ ಸ್ಕೂಲ್ ಕ್ಲೋಸ್ ಮಾಡ್ತಾರೆ ಅಂತ. ಯಾರಾದ್ರೂ ಜನಗಳು ಎಲ್ಲರೂ ಬುದ್ಧಿವಂತರಿದ್ದಾರೆ, ಎಂಎಲ್ಎ ಒಳ್ಳೆ ಎಂಎಲ್ಎನೆ ಆರಿಸ್ತಾರೆ, ಆದ್ರಿಂದ ಬಂದಂತ ಎಂಎಲ್ಎ ನೆಕ್ಸ್ಟ್ ಸ್ಕೂಲ್ ಬಗ್ಗೆ ಮಾಸ್ಟರ್ಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಎಲ್ಲರೂ ಸುಮಾರು ಪಕ್ಷದ ಕಾರ್ಯಕರ್ತರಲ್ಲಿ ಸೇರಿದ್ದಾರೆ, ಎಲ್ಲರೂ ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ. ಎಲ್ಲರೂ ಇಲ್ಲಿ ಅಭಿವೃದ್ಧಿ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಅಂತೇಳಿ ಎಲ್ಲ ಸುಮಾರು ಜನ ಮಾತಾಡ್ತಾ ಇದಾರೆ. ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಕಟ್ಕೊಟ್ರು, ಇನ್ನೊಂದ್ ಮಾಡಿದ್ರು, ಮತ್ತೊಂದ್ ಮಾಡಿದ್ರು ಅಂತೇಳಿ. ಏನೇ ಯಾರೇ ಏನೇ ಮಾಡಿದ್ರು ಅವರು ಸ್ವಯಂ ಘೋಷಿತ ಅಭಿವೃದ್ಧಿ ಅಧಿಕಾರನೇ ಹೊರತು ಸಾಮಾನ್ಯ ಕಾರ್ಯಕರ್ತನಿಗೆ ಯಾವತ್ತೂ ಅಭಿವೃದ್ಧಿ ಅಧಿಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಅವ್ರ ಬಜೆಟ್ ನಲ್ಲಿ ರೈತರ ಸಾಲ ಮನ್ನಾ ಮಾಡೋದಿರ್ಬೋದು, ಭದ್ರಾ ಮೇಲ್ದಂಡ ಯೋಜನೆಗೆ ಅನುದಾನವನ್ನು ಕೊಟ್ಟಿರ್ಬೋದು, ಇದನ್ನೆಲ್ಲ ಬಡವರಿಗೋಸ್ಕರ ರೈತರಿಗೋಸ್ಕರ ಮಾಡಿದ್ದಾರೆ. ಈಗ ಇವರೇನೇ ಇವನ್ನೆಲ್ಲ ಮಾಡಿದ್ರು ಗುತ್ತಿಗೆದಾರರಿಗೂ ಕಾಂಟ್ರಾಕ್ಟರ್ಗೂ ಇವ್ರಿಗೆಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಮಾಡಿದಾರೆ ಬಿಟ್ರೆ ಬಡವರಿಗೂ ಹಿಂದುಳಿದವ್ರಿಗೆ ಇದರಿಂದ ಯಾವುದೇ ರೀತಿ ಅವರಿಗೆ ಅನುಕೂಲ ಆಗಿಲ್ಲ. ಮುಂದಿನ ದಿನದಲ್ಲಿ ಯಾವ ರೀತಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ರು, ಅದೇ ರೀತಿ ಚಳ್ಳಕೆರೆ ತಾಲೂಕಿನ ಸಮಸ್ತ ಕಾರ್ಯಕರ್ತರು ರವಿಶರಣನಿಗೆ ಸಾರಥಿಯಾಗಿ ಮುಂದಿನ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಜೈಶ್ರದಾಗ ಮಾಡ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಳ್ಳಕೆರೆ ತಾಲೂಕಿನಾಗೆ ನಮ್ಮ ರಘುಮೂರ್ತಿ ಸಾಹೇಬ್ರಂದ್ರೆ ನಮಗೆ ದೇವ್ರ ಸಮಾನ. 500 ಕೊರೆದ್ರು ಕೂಡ ಒಂದನಿ ನೀರಿಲ್ಲ. ಇವತ್ತು ಬರೀ 20 ನೀರು ಬರ್ತಾ ಐತೆ. ಯಾರು ನಮ್ಮ ಸಾಹೇಬ್ರು ಮಾಡ್ಯವ್ರೆ ಅಭಿವೃದ್ಧಿ ಅಧಿಕಾರಿಗಳು, ಅಂತ ಕೆಲಸ ಚೆಕ್ ಡ್ಯಾಮ್ಗಳು ಮಾಡ್ಯವ್ರೆ. ಪ್ರತಿ ಒಬ್ಬ ಅಲ್ಪಸಂಖ್ಯಾತರಿಗೆ, ಬಡವರಾಗಿರ್ಲಿ, ಮನೆ ಬೇಕಂದ್ರೆ ಮನೆ ಕೊಟ್ಟವ್ರೆ, ಗಂಗಾ ಕಲ್ಯಾಣಿ ಬೇಕಂದ್ರೆ ಗಂಗಾ ಕಲ್ಯಾಣಿ ಕೊಟ್ಟವ್ರೆ. ಇವತ್ತು ಅವತ್ತು ಇವತ್ತು ಅವರು ನಮಗ್ ಒಳ್ಳೇದ್ ಮಾಡಿಲ್ಲ, ನಮ್ಮ ಪೀಳಿಗೆಗೂ ಒಳ್ಳೇದ್ ಮಾಡಿದ್ರೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಸಾಹೇಬರು 100 100% 50,000 ಲೀಟರ್ ನಾನು ಹೇಳಿ ನಾನು ಹೇಳ್ತೀನಿ. ಎಸ್ ಟಿ ಹನುಮಂತ ರಾಜ್ ಅಂತ ವಕೀಲರು ಚಳ್ಳಕೆರೆ. ಇವತ್ತು ನಮ್ಮ HD ಕುಮಾರಸ್ವಾಮಿ ಅವರು, ನಮ್ಮ ರವೀಶ್ ಕುಮಾರ್ ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿನ ಇವತ್ತೇನು ಅಧಿಕೃತ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇವತ್ತು
ಯಾಕೆ ಅಂತಂದ್ರೆ ಅವ್ರೇನು ಈ ಕ್ಷೇತ್ರದಾಗ ಹೊಸಬರಲ್ಲ, ಅವರು ಹೋದ ಸಾರಿನ ಅತ್ಯಂತ ಕಡಿಮೆ ಅಂತರ ಮತಗಳಿಂದ ಸೋತಿದ್ದಂತ ಸರಳ ಸಜ್ಜನಿಕೆಯ ಜನರ ಮನಸ್ಸಿನಲ್ಲಿರ್ತಕ್ಕಂತ ವ್ಯಕ್ತಿ. ಈ ವ್ಯಕ್ತಿನ ಇವತ್ತು ನಮ್ಮ ಅಭ್ಯರ್ಥಿ ಪ್ರತಿ ಪ್ರತಿ ಹಳ್ಳಿಗೂ ಟೌನ್ಗೂ ವಾರ್ಡ್ಗಳಿಗೂ ಸಂಚಾರ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿನ ಯಾಕೆ ಗೆಲ್ಲಿಸಬೇಕು, ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಯಾಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಈ ರಾಜ್ಯ ಕಂಡಂತ ಸಾಮಾನ್ಯ ಮನುಷ್ಯ ಯಾರನ್ನ ಕಾಂಗ್ರೆಸ್ನವರು ಹೋಗ್ಲಿ, ಒಬ್ಬ ಲೀಡರು ಒಬ್ಬ ಕಾರ್ಯಕರ್ತ ಮುಂದೆ ಹೋದ್ರೆ ನಾಲ್ಕು ಬಡಿತಾರೆ. ನಮ್ ಕುಮಾರಸ್ವಾಮಿ ಒಬ್ಬ ಹೆಣ್ಣು ಮಗಳು ನಿಂತ್ಕೊಂಡು ಮಾತಾಡ್ತಂತ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು. ಈ ಒಂದು ಚಳ್ಳಕೆರೆ ಅಭಿವೃದ್ಧಿ ಕ್ಷೇತ್ರವಾಗಿ ಕಳೆದ 10 ವರ್ಷದ ಕೆಳಗೆ ಬರೀ 600 ಎಕರೆ ಅಡಿಕೆಯನ್ನ ಬೆಳೀತಿದ್ರು, ಈಗ ಸರಿಸುಮಾರು 16,000 ಎಕರೆಯಲ್ಲಿ ಅಡಿಕೆಯನ್ನ ಬೆಳೀತಾರೆ. ಈ ಭಾಗದಲ್ಲಿ ರೈತರು ಪುಣ್ಯವಂತರಾಗಿದ್ದಾರೆ. ಈ ಒಂದು ಅಕ್ಷರ ಕ್ರಾಂತಿಯನ್ನ ಅಥವಾ ಅಭಿವೃದ್ಧಿ ಕ್ರಾಂತಿಯನ್ನ ಶಾಸಕರಾದ ಟಿ ರಘುಮೂರ್ತಿ ಅವರು ಮುಂದುವರೆಸಿದ್ದಾರೆ. ಈ ಒಂದು ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ. ಅವರು ಶಿಕ್ಷಣ ಕ್ರಾಂತಿಗಳಂದ್ರು ತಪ್ಪಾಗಲಾರದು. ರೈತರ ವಿಚಾರವಾಗಿ ಅವರು ಪಕ್ಷಾತೀತವಾಗಿ ಈ ಒಂದು ಕ್ಷೇತ್ರದಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅವರಿಗೆ ಎಲ್ಲ ರೈತ ಬಾಂಧವರು ಮತ್ತೆ ಶಿಕ್ಷಣ ಪ್ರೇಮಿಗಳು ಮತ್ತೆ ಏನು ಹಾಸ್ಪಿಟಲ್ ಆರೋಗ್ಯ ವಿಚಾರವಾಗಿ ಅವರು ಈ ಸಾರಿ ಅತ್ಯುನ್ನತ ಬಹುಮತದಿಂದ ಗೆಲ್ತಾರಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ, ನಮ್ಮ ಹೆಸರು ರವಿ ಅಂತ. ಜೆಡಿಎಸ್ ಪಕ್ಷ ಏನಕ್ಕೆ ಅಧಿಕಾರ ಬರಬೇಕಂತ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. 2 ಸತಿಯಿಂದ ಸೇರಿ ಸುಮಾರು ಒಂದು 2.5 ವರ್ಷ 3 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಆದ್ರೂ ಅವ್ರಿಗೋಸ್ಕರ ಸುಮಾರು 1,000 ಗಟ್ಟಲೆ ಜನ ಅವ್ರನ್ನ ಕಾಯ್ತಿರ್ತಾರೆ ಅವ್ರ ಮನೆ ಮುಂದೆ. ಇದುವರೆಗೂ ಅವ್ರನ್ನ ಯಾರನ್ನು ಒಬ್ರು ಬಿಟ್ಕೊಂಡಿಲ್ಲ ಅಂತಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ, ಅವ್ರು ಏನ್ ಬೇಕು ಪರಿಹಾರ ತಗೊಂಡು ಹೋಗ್ತಾರೆ. ಅದೇ ಬೇರೆ ಪಕ್ಷದ 5 ವರ್ಷ ಸಿಎಂ ಆಗಿದ್ದಾರೆ, ಬಟ್ ಇದುವರೆಗೂ ಅವ್ರನ್ನ ಒಬ್ರು ಕಾಯಲ್ಲ, ಅವ್ರ ಕಾರ್ನ ಕೈಯೊಂದು ನಿಲ್ಸಲ್ಲ, ಬಟ್ ಏನೋ ರೆಸ್ಪಾನ್ಸ್ ಮಾಡಲ್ಲ. ಹಂಗಾಗಿ ಪ್ರತಿಯೊಬ್ರು ಪ್ರಾದೇಶಿಕ ಪಕ್ಷ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಅದೇ ಎಲೆಕ್ಷನ್ ಮುಗಿದ್ಮೇಲೆ ಅದೇ ಪ್ರಾದೇಶಿಕ ಪಕ್ಷದ ಹತ್ರ ಬಂದು ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊಂತಾರೆ. ನಿಮ್ಗೇನಾದ್ರು ಒಂದು ಆರೋಗ್ಯ ತುತ್ತಾದ್ರೂ ಕುಮಾರಸ್ವಾಮಿ 40 ಲಕ್ಷ ಖರ್ಚಾಗಲಿ ಅಂತ ಆದ್ರೂ ಪರವಾಗಿಲ್ಲ, ಪಂಚರತ್ನ ಯೋಜನೆಯಲ್ಲಿ ಕುಮಾರಸ್ವಾಮಿ ಅದಕ್ಕಂತಾನೆ ಒಂದು ಪಂಚರತ್ನ ಯೋಜನೆಯಲ್ಲಿ ಯೋಜನೆ ತಂದಿದ್ದಾರೆ. ದಯವಿಟ್ಟು ಬಡವ್ರಿಗೋಸ್ಕರ ರೈತರಿಗೋಸ್ಕರ ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡಿ. ಎಚ್ ಡಿ ಕುಮಾರಸ್ವಾಮಿ ಅವರು ಚಳ್ಳಕೆರೆ ತಾಲೂಕು ಹೆಚ್ಚಿನಾಗಿ ಸಾಣಿಕೆರೆಗೆ ಹಿಂದೆ ಎಲ್ಲ ಗೆದ್ದಿರೋ ಮಾಜಿ ಮೊದಲು ಇರೋ ಎಮ್ ಎಲ್ ಎಗಳೆಲ್ಲ ಸಾಣಿಕೆರೆನೇ ತವ್ರ ಮನೆ ಸಾಣಿಕೆರೆನೇ ತವ್ರ ಮನೆ ಅಂತ ಸುಮ್ಮನೆ ಹೇಳ್ಕೊಂತ ಹೋಗ್ಬಿಟ್ರು. ಅದರಿಂದ ಇವರು ಬಂದು 13ನೇ ಇಸವಿಯಿಂದ ಇವ್ರು ಬಂದಾನಿಂದ ಸಾಣಿಕೆರೆ ಹುಡುಕೊಂಡು ಹೋದ್ರು ಒಂದು ಇಸಿ ರೋಡು ಮಾಡಕ್ ಸಿಗ್ತಾ ಇಲ್ಲ. ಈಗ ಇರೋ ನೆಂಬರ್ಗಳು ಊರು ಬಿಟ್ಟು ಹೊರಗಡೆ ಹೋಗ್ಬೇಕಾಯ್ತಿಲ್ಲ, ಅಡುಗೆಗೆ ಹೋಗಿ ಕೆಲಸ ಪಡ್ಬೇಕಾಯ್ತು. ಇವತ್ತು ಒಂದು ಚರಂಡಿ ಆಯ್ತು, ಒಂದು ಸಿಸಿ ರೋಡ್ ಆಯ್ತು, ಒಂದು ದೇವಸ್ಥಾನ ಆಯ್ತು, ಸಮುದಾಯ ಭವನ ಸಮೇತ ಪೂರ್ಣ ಸಮುದಾಯ ಭವನ ಮಾಡಿದ್ರು. ಸುಮಾರು 8 ಕೋಟಿ ಕೆಲಸ ನಮ್ಮ ಸಾಣಿಕೆರೆಗೆ ಮಾಡಿದ್ದಾರೆ. ಇಂಥ ಎಮ್ ಎಲ್ ಎ ಜೀವನದವು ನಮಗೆ ಸಿಗಲ್ಲ, ಇಂಥ ಬಿಟ್ಟು ನಾವು ಕಳ್ಕೊಂಡ್ರೆ ಮುಂದೆ ಇಂಥ ಎಮ್ ಎಲ್ ಸಿಗಲ್ಲ ಅಂತ ಹೇಳಿ ನಾನು ಮಾತು ಇಲ್ಲಿ ಮುಗಿಸ್ತೇನೆ. ಆರ್ ವೀರಭದ್ರ ಅಂತ ನನ್ನ ಹೆಸರು. ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ಸುಮಾರು 75 ವರ್ಷಗಳ ಸುದೀರ್ಘ ಅಧಿಕಾರ ಅನುಭವಿಸಿತ್ತು. ಆದ್ರೆ ಇತ್ತೀಚೆಗೆ ಬಂದ ಬಿಜೆಪಿ ಸರ್ಕಾರ ಏನ್ ಮಾಡ್ತು, ದೇಶನೆಲ್ಲ ಲೂಟಿ ಹೊಡಿತು, ಸರ್ಕಾರಿ ಸ್ವಾಮ್ಯದ ಎಲ್ಲ ಸಮಸ್ಯೆಗಳನ್ನ ಮುಚ್ಚಾಕ್ತು, ಬಡವರ ಬದುಕನ್ನು ಬೀದಿ ಪಾಲ್ ಮಾಡ್ತು. ಅಚ್ಚದಿನ ಎಲ್ಲಿದೆ? ಅಚ್ಚದಿನ ಎಲ್ಲ ಇಲ್ಲ, ಅಚ್ಚದಿನ ಅದಾನಿ ಹತ್ರ ಇದೆ, ಅಚ್ಚದಿನ ಮೋದಿ ಮನೆಯಲ್ಲಿದೆ, ಅಚ್ಚದಿನ ನಿತಿನ್ ಗಡ್ಕರಿ ಅವರ ಮನೆಯಲ್ಲಿ ಹಣ ಇದೆ. ಈ ಕಾಂಗ್ರೆಸ್ ಪಕ್ಷ ದೇಶದ ಐಕ್ಯತೆಗಾಗಿ ಉಳಿದಂತ ಪಕ್ಷ. ಈ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮತ ನೀಡಿದ್ರೆ ಕ್ಷೇತ್ರದ ಜನ ಮತ್ತೊಮ್ಮೆ ಚಳ್ಳಕೆರೆ ಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತಾರೆ. ಇದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಯಡಿಯೂರಪ್ಪ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.